ಇವತ್ತಿನ ಜನರೇಷನ್ ಸೂಪರ್ ಫಿಲಂ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಟೋಟಲಿ ಫಿಲಂ, ಸೂಪರ್ ಫಿಲಂ. ಎಲ್ಲರೂ ಬಂದು ಥಿಯೇಟರ್ ನೋಡಬೇಕು ಸಿನಿಮಾ. ಸ್ಟೂಡೆಂಟ್ಗೆ ಒಳ್ಳೇದಾಗುತ್ತೆ, ಚಲೋ ಇದೆ ಸಿನಿಮಾ ನೋಡಿ. ಸೂಪರ್ 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 ಮೂವಿ, 100 ಡೇಸ್ ಗ್ಯಾರಂಟಿ ಬ್ರೋ. ಸೂಪರ್ ಆಗಿದೆ ಫಿಲಿಮು, ಒಂದು ಮೆಸೇಜ್ ಇದೆ. ಈಗಿನ ಮಕ್ಕಳುಗಳೆಲ್ಲ ನೋಡುವಂಥ ಫ್ಯಾಮಿಲಿ ಕುಂತ್ಕೊಂಡು ನೋಡೋ ಫಿಲಿಮು, ತುಂಬ ಚೆನ್ನಾಗಿದೆ. ಇದ್ರೊಳಗೆ ಒಂದು ಮೆಸೇಜ್ ಇದೆ, ಎಲ್ಲ ನೋಡಬೇಕು, ತಂದೆ ತಾಯಿಗಳೆಲ್ಲ ಫ್ಯಾಮಿಲಿ ನೋಡಬೇಕು. ತುಂಬ ಚೆನ್ನಾಗಿದೆ. ಪುನೀತ್ ರಾಜ್ಕುಮಾರ್ ಆ್ಯಕ್ಟಿಂಗು ಸೂಪರು, ಡ್ಯಾನ್ಸು ಸೂಪರು, ಚೆನ್ನಾಗಿದೆ. 2 ವರ್ಷ ಆದಮೇಲೆ ಫ್ಯಾಮಿಲಿ ನೋಡೋ ಥರ ಒಂದು ಮೂವಿ ಬಂದಿದೆ. ಒಳ್ಳೆ ಸ್ಟೂಡೆಂಟ್ಗೆ ಒಂದು ಒಳ್ಳೆ ಒಂದು ಇದಿದೆ, ಚೆನ್ನಾಗಿದೆ ಮೂವಿ. ತುಂಬ ಸೂಪರ್ ಆಗಿದೆ ಸರ್, ಫ್ಯಾನ್ಸ್ ಕೂಡ ಚೆನ್ನಾಗಿದೆ, ಸೂಪರ್ ಆಗಿದೆ. ಮುತ್ತು ನಿಜವಾಗ್ಲೂ ಮುತ್ತು ಫಿಲಮ್, ಮುತ್ತು ಮುತ್ತರಾಜ್ ಮಾಡಿರೋ ಪಿಕ್ಚರ್ ನ ಇವತ್ತು ನೆನೆಸ್ತಾ ಇದೀವಿ. ಸೂಪರ್ ಅನ್ ಮಾಡ್ಯಾರೆ ಪುನೀತ್ ಅವರು, ಸೂಪರ್ ಚೆನ್ನಾಗಿದೆ, ಬರೀ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಕೊನೆವರೆಗೂ ಎಲ್ಲೂ ಬೇಜಾರಾಗಲ್ಲ. ಎಲ್ಲ ಕಾಮಿಡಿ ಇದೆ, ಫೈಟ್ ಇದೆ. ಪುನೀತ್ ರಾಜ್ಕುಮಾರ್ ಯುವ ಪೀಳಿಗೆಗೆ ಚೆನ್ನಾಗಿ ಆಕ್ಟಿಂಗ್ ಮಾಡೋರು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ, ಆಸಮ್ ಆಗಿದೆ, ಡ್ಯಾನ್ಸ್ ಎಲ್ಲ ಆಸಮ್ ಆಗಿದೆ. ಈ ತರ ಸಿನಿಮಾ ಕೊಡಕ್ಕೆ ಅಣ್ಣೋರ್ ಫ್ಯಾಮಿಲಿಯಿಂದ ಮಾತ್ರ ಸಾಧ್ಯ. ಅಲ್ಟಿಮೇಟ್ ಸಿನಿಮಾ, ಅಲ್ಟಿಮೇಟ್ ಕಂಟೆಂಟ್. ಪವರ್ ಸ್ಟಾರ್ ಇಸ್ ಆಲ್ವೇಸ್ ಪವರ್ ಸ್ಟಾರ್. ಅವ್ರು ಎಷ್ಟೇ ಸಿನಿಮಾ ಫ್ಲಾಪ್ ಆದರೂ ಅವ್ರಿಗೆ ಹೆಂಗೆ ಬ್ಯಾಕ್ ಆಗಬೇಕು ಅನ್ನೋದು ಗೊತ್ತು. ಇಂಥ ಸಿನಿಮಾ ಮಾಡಬೇಕು ಕನ್ನಡ ಇಂಡಸ್ಟ್ರಿಗೆ, ಇಂಥ ಸಿನಿಮಾ ಬೇಕು ಸಮಾಜಕ್ಕೆ, ಇಂಥ ಕಂಟೆಂಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಆನಂದರಾಮ್ ಆ್ಯಂಡ್ ಟೀಮ್. ಪವರ್ ಸ್ಟಾರ್ ಜೈ. ಪಾರಿವಾಳ ಎಲ್ಲೇ ಆರೋದ್ರೂ ಬಂದು ನಮ್ಮ ಹೆಗ್ಲ ಮೇಲೆ ಕೂರೋದು. ಆಲ್ ದಿ ಬೆಸ್ಟ್. ಪಿಕ್ಚರ್ ಮಾತ್ರ ಇಂಡಸ್ಟ್ರಿ ಇಟ್ ಗ್ಯಾರಂಟಿ. ಯಾಕಂದರೆ ಇದುವರೆಗೂ ಇಂಥ ಸಿನಿಮಾ ಯಾವತ್ತೂ ಇಂಡಸ್ಟ್ರೀಲಿ ಬಂದಿಲ್ಲ. ಯಾಕಂದರೆ ನಮ್ಮ ಯೂತ್ಸ್ಗೆ ಮತ್ತು ಒಳ್ಳೆ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಯಜಮಾನರು ಅಪ್ಪು ಬಾಸ್ ಅಂತೂ ಅಲ್ಟಿಮೇಟ್ ಆ್ಯಕ್ಟಿಂಗು. ಸಂತೋಷ್ ಆನಂದರಾಮ್ ಸರ್, ಆ್ಯಟ್ಸ್ ಆಫ್ ನಿಮ್ಮ ಈ ಸ್ಟೋರಿಗೆ. ಆಲ್ ದಿ ಬೆಸ್ಟ್. ಯುವರತ್ನ ಓಮ್ ಪಿಕ್ಚರ್ ಇದು ಹೇಳ್ತಾರೆ, ನಾವೇ ಪ್ರೊಡ್ಯೂಸ್ ಮಾಡಿದ್ದು ಅಂತ ಹೇಳ್ತಾರೆ. ಅದಂತೂ ಅಲ್ಟಿಮೇಟ್ ಆಗಿದೆ. ಆಮೇಲೆ ಇನ್ನೊಂದು ಡೈಲಾಗ್ ಇದೆ, ಅದು ತುಂಬ ಚೆನ್ನಾಗಿದೆ. ಫಸ್ಟ್ ಪೆನ್ಸಲ್ ಕೂತ್ರೆ ಬರೀ ಬೋರ್ಡ್ ಕಾಣುತ್ತೆ, ಲಾಸ್ಟ್ ಪೆನ್ಸಲ್ ಕೂತ್ರೆ ವರ್ಲ್ಡೇ ಕಾಣುತ್ತೆ. ಇದಂತೂ ಅಲ್ಟಿಮೇಟ್ ಆಗಿದೆ. ಥ್ಯಾಂಕ್ ಯು. ತುಂಬ ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸ್ ಇದು. ಎಂಟೈರ್ ಕರ್ನಾಟಕ ತುಂಬ ಎಮೋಷ್ನಲ್ ಆಗಿ ಫೀಲ್ ಆಗಿದ್ದಾರೆ, ತುಂಬ ಖುಷಿ ಪಟ್ಟಿದ್ದಾರೆ. ದೊಡ್ಡ ಓಪನಿಂಗು ಇದೆ, ತುಂಬ ಅಭಿಮಾನಿಗಳು, ಪ್ರೇಕ್ಷಕರು ಎಲ್ಲರೂ ಖುಷಿ ಪಟ್ಟಿದ್ದಾರಮ್ಮ. ನಾವು 3 ವರ್ಷದಿಂದ ಕಾದಂಥ ಒಂದು ಮೂಮೆಂಟ್, 1 ವರ್ಷ ಸಿನಿಮಾ ರೆಡಿ ಆದಮೇಲೆ 1 ವರ್ಷ ವೆಯ್ಟ್ ಮಾಡಿ ಇವತ್ತು ಜನ ತೋರಿಸ್ತಾರೆ ಪ್ರತಿಕ್ರಿಯೆಗೆ. ತುಂಬ ತುಂಬ ದೊಡ್ಡ ಒಂದು ಮೊಟ್ಟದ ಒಂದು ಬೆಂಬಲ, ಪ್ರೀತಿ, ಆಶೀರ್ವಾದ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಕೊರೋನಾ ಟೈಮಲ್ಲೂ ಕೂಡ ಜನ ಹೌಸ್ಫುಲ್ ಆಗಿರುವಂಥದ್ದು, ಫ್ಯಾಮಿಲೀಸ್ ಕೂಡ ಬಂದಿದ್ದಾರೆ. ಅವ್ರವ್ರ ಸೇಫ್ಟಿ ಎಲ್ಲರೂ ಇದ್ದಾರೆ, ಎಲ್ಲರೂ ಮಾಸ್ಕ್ ಹಾಕೊಂಡು ಬನ್ನಿ ಸಿನಿಮಾ ನೋಡಿ. ಸೇಫ್ ಆಗಿದೆ, ಫ್ಯಾಮಿಲೀಸ್, ಲೇಡೀಸ್, ಮಕ್ಕಳು ಎಲ್ಲರೂ ಬಂದು ನೋಡ್ತಿದ್ದಾರೆ, ತುಂಬ ಖುಷಿ ಕೊಡ್ತಿದ್ದಾರೆ. ಐ ಥಿಂಕ್ ಒಂದು ಏನಂತ ಕನ್ನಡಿಗರ ಆಶೀರ್ವಾದ, ಪ್ರೀತಿ ಇವರಂತ ಮೇಲೆ ತುಂಬ ದೊಡ್ಡದಾಗಿ ಮೊದಲನೇ ದಿನನೇ ತೋರಿಸಿದ್ದಾರೆ. ತುಂಬ ಖುಷಿ ಆಗಿದೆ. ಕಲಾವಿದರ ಒಳ್ಳೆ ಇದೆ ಸರ್. ಹೌದು, ಎಲ್ಲ ಕಲಾವಿದರಿದ್ದಾರೆ, ಎಲ್ಲರೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ತುಂಬ ಖುಷಿ ಆಗಿದೆ. ಪ್ರೇಕ್ಷಕರಿಗೆ ನೋಡಿದಾಗ ಖುಷಿ, ಸಂತೋಷ. ನಾವು ಕೆಲಸ ಮಾಡಿದ ಸಾರ್ಥಕತೆ ಸಿಗದೆ ಪ್ರೇಕ್ಷಕರ ಮಧ್ಯೆ ನೋಡಿದಾಗ, ಇವತ್ತು ಆ ಸಾರ್ಥಕತೆ ನಮ್ಮ ಇಡೀ ತಂಡಕ್ಕೆ ಸಿಗುತ್ತೆ. ತುಂಬ ಖುಷಿ ಇದೆ. ದೊಡ್ಡ ಮನೆ ಅಭಿಮಾನಿಗಳು ಎಲ್ಲರೂ ಅದ್ಭುತ, ಎಂಟೈರ್ ಸ್ಟೇಟ್ ಒಳ್ಳೆ ಮದುವೆ ಮನೆ ರೆಡಿ ಮಾಡಿದಂಗೆ ಥಿಯೇಟರ್ಗಳನ್ನ ಮಾಡಿ, ಥಿಯೇಟರ್ಗಳೇ ಕಾಣದೇ ಇರೋ ಥರ ಬ್ಯಾನರ್ಗಳಾಗಿ, ಸ್ಟಾರ್ಗಳು ಕಟ್ಟಿ, ಮೆರವಣಿಗೆ ಮಾಡಿ, ಅವರ ಸಂಭ್ರಮ, ಅವ್ರ ಪ್ರೀತಿಗೆ ನಾನು ಸದಾ ಚೆನ್ನಾಗಿ. ಥ್ಯಾಂಕ್ ಯು ಸರ್.